ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿಮೂರು ಹನ್ನೊಂದು ಎಂಬತ್ತೈದು ಸಂಕಲ್ಪ ಸಂಸ್ಕಾರ ಸಂಬಂಧ ಮಾತು ಮತ್ತು ಕರ್ಮದಲ್ಲಿ ನವೀನತೆಯನ್ನು ತಂದುಕೊಳ್ಳಿ ಇಂದು ಹೊಸ ಜಗತ್ತಿನ ಹೊಸ ರಚನೆಯ ರಚಯಿತ ಆದಂತಹ ತಂದೆ ತಮ್ಮ ಹೊಸ ಜಗತ್ತಿನ ಅಧಿಕಾರಿ ಮಕ್ಕಳನ್ನು ಮತ್ತು ಹೊಸ ರಚನೆಯನ್ನು ನೋಡುತ್ತಿದ್ದಾರೆ ಹೊಸ ರಚನೆ ಸದಾ ಪ್ರಿಯ ಎಂದು ಅನುಭವ ಆಗುತ್ತದೆ ಜಗತ್ತಿನ ಲೆಕ್ಕದಲ್ಲೂ ಕೂಡ ಹಳೆಯ ಯುಗದಲ್ಲಿ ಜನ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ ಆದರೆ ನೀವು ಹೊಸ ರಚನೆಯ ಹೊಸ ಯುಗದ ಹೊಸ ಜೀವನದ ಅನುಭವವನ್ನು ಮಾಡುತ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಸದಾಗಿ ಬಿಟ್ಟಿದೆ ಹಳೆಯದು ಸಮಾಪ್ತಿಯಾಗಿದೆ ಹೊಸ ಜನ್ಮ ಹೊಸ ಜೀವನ ಪ್ರಾರಂಭ ಆಗಿಬಿಟ್ಟಿದೆ ಹೊಸ ಜನ್ಮ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಜನ್ಮಕ್ಕೆ ತಕ್ಕಂತೆ ಜೀವನ ಕೂಡ ಸ್ವತಃ ಬದಲಾಗುತ್ತದೆ ಜೀವನ ಬದಲಾಗುವುದು ಅಂದರೆ ಸಂಕಲ್ಪ ಸಂಸ್ಕಾರ ಸಂಬಂಧ ಎಲ್ಲವೂ ಬದಲಾಗಿ ಬಿಟ್ಟಿದೆ ಅಂದರೆ ಎಲ್ಲವೂ ಹೊಸದಾಗಿದೆ ಹೊಸ ಧರ್ಮ ಹೊಸ ಕರ್ಮ ಅದನ್ನು ಕೇವಲ ಈ ವರ್ಷದಲ್ಲಿ ಆಚರಣೆ ಮಾಡುತ್ತಿದ್ದೀರ ಜಗತ್ತಿನವರು ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ ಅವರು ಕೇವಲ ಹೊಸ ವರ್ಷ ಎಂದು ಹೇಳುತ್ತಾರೆ ಆದರೆ ನಿಮ್ಮ ಪಾಲಿಗೆ ಎಲ್ಲವೂ ಕೂಡ ಹೊಸದೇ ಆಗಿದೆ ಇಂದಿನ ದಿನ ಅಮೃತ ವೇಳೆಯಿಂದ ಹೊಸ ವರ್ಷದ ಸುಭಾಶಯವನ್ನಂತೂ ಎಲ್ಲರೂ ಹೇಳುತ್ತಿದ್ದೀರಾ ಆದರೆ ಕೇವಲ ಮುಖದಿಂದ ಸುಭಾಷ್ಯವನ್ನು ಹೇಳುತ್ತಿದ್ದಾರೋ ಅಥವಾ ಮನಸ್ಸಿನಿಂದ ಹೇಳುತ್ತಿದ್ದಾರೋ ನವೀನತೆಯ ಸಂಕಲ್ಪವನ್ನು ಮಾಡಿದ್ದಿರತಾನೆ ವಿಶೇಷವಾಗಿ ಮೂರು ಮಾತುಗಳಲ್ಲಿ ನವೀನತೆಯ ಸಂಕಲ್ಪವನ್ನು ಮಾಡಿದ್ದಿರತಾನೆ ಸಂಕಲ್ಪ ಸಂಸ್ಕಾರ ಮತ್ತು ಸಂಬಂಧ ಈ ಮೂರು ಮಾತಿನಲ್ಲೂ ನವೀನತೆ ಇರಬೇಕು ಸಂಸ್ಕಾರ ಮತ್ತು ಸಂಕಲ್ಪ ಹೊಸದಾಗಿರಬೇಕು ಅಂದರೆ ಶ್ರೇಷ್ಠ ಆಗಿಬಿಟ್ಟಿದೆ ಹೊಸ ಜನ್ಮ ಹೊಸ ಜೀವನ ಪ್ರಾಪ್ತಿಯಾಗಿರುವ ಕಾರಣ ಇಲ್ಲಿಯವರೆಗೂ ಹಳೆಯ ಜನ್ಮ ಅಥವಾ ಹಳೆಯ ಜೀವನದ ಸಂಕಲ್ಪ ಸಂಸ್ಕಾರ ಸಂಬಂಧ ಯಾವುದೂ ಕೂಡ ಉಳಿದುಕೊಂಡಿಲ್ಲ ತಾನೆ ಒಂದು ವೇಳೆ ಈ ಮೂರು ಮಾತುಗಳಲ್ಲಿ ಯಾವುದಾದರೂ ಒಂದು ಮಾತಿನ ಅಂಶ ಉಳಿದುಕೊಂಡರೂ ಕೂಡ ಅದು ಹಳೆಯತನದ ಅಂಶ ಆಗಿದೆ ಈ ಅಂಶ ಹೊಸ ಜೀವನದ ಹೊಸ ಯುಗದ ಹೊಸ ಸಂಬಂಧದ ಹೊಸ ಸಂಸ್ಕಾರದ ಸುಖ ಅಥವಾ ಸರ್ವ ಪ್ರಾಪ್ತಿಯಿಂದ ವಂಚಿತರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ಹಳೆಯ ಜಗತ್ತಿನ ಹಳೆಯ ತನದ ಅಂಶವೂ ಕೂಡ ಇರಬಾರದು ಕೆಲವು ಮಕ್ಕಳು ಇದೇ ರೀತಿ ಬಾಪ್ತಾದರವರ ಮುಂದೆ ತಮ್ಮ ಮನಸ್ಸಿನ ಮಾತಿನ ಬಗ್ಗೆ ತಿಳಿಸುತ್ತಾರೆ ಕೆಲವು ಮಕ್ಕಳು ಬಾಪ್ತಾದರವರ ಮುಂದೆ ಮನಸ್ಸಿನ ಮಾತಿನ ವಾರ್ತಾಲಾಪವನ್ನು ಮಾಡುತ್ತಿರುತ್ತಾರೆ ಬಾಹ್ಯ ರೂಪದಲ್ಲಿ ವಾರ್ತಾಲಾಪವನ್ನು ಮಾಡುವುದಿಲ್ಲ ಹೊರಗಡೆ ಏನನ್ನು ಹೇಳುವುದಿಲ್ಲ ಹೊರಗಡೆ ಯಾರಾದರೂ ಕೇಳಿದರೆ ಹೇಗಿದ್ದೀರಾ ಎಂದು ಎಲ್ಲರೂ ಇದನ್ನೇ ಹೇಳುತ್ತಾರೆ ಬಹಳ ಚೆನ್ನಾಗಿದ್ದೇವೆ ಎಂದು ಏಕೆಂದರೆ ಗೊತ್ತಿದೆ ಹೊರಗಡೆ ಜಗತ್ತಿನ ಆತ್ಮರಿಗೆ ನಮ್ಮ ಆಂತರ್ಯದ ಬಗ್ಗೆ ಏನು ಗೊತ್ತು ಹೊರಗಡೆ ಇರುವ ಆತ್ಮರಿಗೆ ನಮ್ಮ ಆಂತರ್ಯದ ಬಗ್ಗೆ ಗೊತ್ತಿಲ್ಲ ಎಂದು ತಿಳಿದುಕೊಂಡು ನಾವು ಚೆನ್ನಾಗಿದ್ದೇವೆ ಎಂದು ಹೊರಗಿನಿಂದ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆಯ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ತಂದೆಯಿಂದ ಮುಚ್ಚಿಡಲು ಸಾಧ್ಯ ಇಲ್ಲ ಸ್ವಯಂನ ಮನಸ್ಸಿನ ಮಾತನ್ನು ಪರಮಾತ್ಮ ತಂದೆಯ ಮುಂದೆ ಹೇಳುತ್ತಾರೆ ಅವಶ್ಯವಾಗಿ ಹೇಳುತ್ತಾರೆ ಬ್ರಾಹ್ಮಣರಂತೂ ಆಗಿದ್ದೇವೆ ಶೂದ್ರತನದಿಂದ ದೂರ ಆಗಿದ್ದೇವೆ ಆದರೆ ಬ್ರಾಹ್ಮಣ ಜೀವನದ ಮಹಾನತೆ ವಿಶೇಷತೆ ಸರ್ವಶ್ರೇಷ್ಠ ಪ್ರಾಪ್ತಿ ಅಥವಾ ಅತೀಂದ್ರಿಯ ಸುಖ ಸೂಕ್ಷ್ಮ ದೇವತಾ ಸ್ವರೂಪದ ಡಬ್ಬಲ್ ಲೈಟ್ ಸ್ಥಿತಿಯ ಜೀವನದ ವಿಶೇಷ ಅನುಭವ ನಮಗೆ ಏನು ಆಗಬೇಕಾಗಿತ್ತು ಮತ್ತು ಎಷ್ಟು ಆಗಬೇಕಾಗಿತ್ತು ಅಷ್ಟು ಆಗುತ್ತಿಲ್ಲ ಅಂದ ಮೇಲೆ ಯಾರು ಈ ವರ್ಣನೆಯನ್ನು ಮಾಡುತ್ತಾರೆ ಈ ಶ್ರೇಷ್ಠ ಯುಗದ ಶ್ರೇಷ್ಠ ಜೀವನದ ವರ್ಣನೆಯನ್ನು ಮಾಡುತ್ತಾರೆ ಶ್ರೇಷ್ಠ ಯುಗದ ಶ್ರೇಷ್ಠ ಜೀವನದಲ್ಲಿ ಇಂತಹ ಶ್ರೇಷ್ಠ ಅನುಭವ ಆಗಬೇಕು ಆ ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಆಗುವುದರಲ್ಲಿ ಮಕ್ಕಳು ಬಹಳ ಕಡಿಮೆ ಅನುಭವವನ್ನು ಮಾಡುತ್ತಿದ್ದೀರಾ ಆ ಅನುಭವದಲ್ಲಿ ಸ್ಥಿತ ಆಗಲು ಆಗುತ್ತಿಲ್ಲ ಅದಕ್ಕೆ ಕಾರಣ ಏನು ಯಾವಾಗ ಬ್ರಾಹ್ಮಣರಾಗಿ ಬಿಟ್ಟಿರೋ ಬ್ರಾಹ್ಮಣ ಜೀವನದ ಅಧಿಕಾರದ ಅನುಭವ ಆಗದೇ ಇರಲು ಕಾರಣ ಏನು ಬ್ರಾಹ್ಮಣರಾದ ನಂತರವು ಬ್ರಾಹ್ಮಣ ಜೀವನದ ಅಧಿಕಾರದ ಅನುಭವ ಆಗದೇ ಇರಲು ಕಾರಣ ಏನು ರಾಜನ ಮಗು ಆಗಿದ್ದಾರೆ ಆದರೆ ಸಂಸ್ಕಾರ ಬಿಕಾರಿಯ ಸಂಸ್ಕಾರ ಆಗಿತ್ತು ಅಂದರೆ ಅವರನ್ನು ನೋಡಿ ಏನು ಹೇಳುತ್ತಾರೆ ರಾಜನ ಮಕ್ಕಳಾಗಿ ಬಿಕಾರಿಯ ಸಂಸ್ಕಾರ ಉಳ್ಳವರಾಗಿದ್ದರೆ ಅವರಿಗೆ ರಾಜಕುಮಾರ ಎಂದು ಕರೆಯುತ್ತಾರೇನು ಅದೇ ರೀತಿ ಈಗ ನಿಮಗೆ ಹೊಸ ಜನ್ಮ ಸಿಕ್ಕಿದೆ ಹೊಸ ಬ್ರಾಹ್ಮಣ ಜೀವನ ಸಿಕ್ಕಿದೆ ಆದರೂ ಕೂಡ ಹಳೆಯ ಸಂಕಲ್ಪ ಹಳೆಯ ಸಂಸ್ಕಾರವೇ ಪ್ರಕಟ ಆಗುತ್ತಾ ಇದೆ ಹಳೆಯ ಕರ್ಮವನ್ನೇ ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಬ್ರಹ್ಮ ಕುಮಾರರು ಎಂದು ಕರೆಯಲು ಏನು ಅಥವಾ ಶೂದ್ರ ಕುಮಾರರು ಎಂದು ಕರೆಯಬೇಕು ಅಥವಾ ಅರ್ಧ ಬ್ರಹ್ಮ ಕುಮಾರರು ಎಂದು ಕರೆಯಬೇಕು ನಾಟಕದಲ್ಲಿ ಒಂದು ಆಟವನ್ನು ತೋರಿಸುತ್ತೀರಾ ತಾನೆ ಅರ್ಧ ಬಿಳಿ ವಸ್ತ್ರ ಅರ್ಧ ಕಪ್ಪು ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿರುವ ಆಟವನ್ನು ನಾಟಕದಲ್ಲಿ ತೋರಿಸುತ್ತೀರಾ ಅವರನ್ನು ನೋಡಿ ಸಂಗಮ ಯುಗದ ನಿವಾಸಿಗಳು ಎಂದು ತಿಳಿದುಕೊಳ್ಳುತ್ತಾರೇನು ಇಲ್ಲ ಸಂಗಮ ಯುಗ ಅಂದರೆ ಹೊಸ ಯುಗ ಹೊಸ ಯುಗದಲ್ಲಿ ಎಲ್ಲ ಮಾತಿನಲ್ಲೂ ಕೂಡ ಹೊಸತನ ಇರಬೇಕು ಬಾಪ್ತಾದ ಇಂದು ಎಲ್ಲಾ ಮಕ್ಕಳ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದರು ಹೊಸ ವರ್ಷದ ಶುಭಾಶಯವನ್ನು ಕೇಳಿಸಿಕೊಳ್ಳುತ್ತಿದ್ದರು ಮಕ್ಕಳು ಹೊಸ ವರ್ಷದ ಕಾರ್ಡನ್ನು ಕಳಿಸಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಆದರೆ ಹೇಳುವುದು ಮತ್ತು ಮಾಡುವುದು ಎರಡು ಒಂದೇ ಸಮಾನ ಇದೆ ತಾನೆ ಶುಭಾಶಯವನ್ನು ತಿಳಿಸುತ್ತಿದ್ದೀರಾ ಸುಭಾಶಯವನ್ನು ತಿಳಿಸಿರುವುದು ಬಹಳ ಒಳ್ಳೆಯದೇ ಆಗಿದೆ ಬಾಪ್ತಾದ ಕೂಡ ನಿಮಗೆ ಸುಭಾಷವನ್ನು ಹೇಳುತ್ತಿದ್ದಾರೆ ಬಾಪ್ತಾದ ಎಲ್ಲರಿಗೂ ಇದನ್ನೇ ಹೇಳುತ್ತಾರೆ ನಿಮ್ಮೆಲ್ಲರ ಮುಖದ ಶಬ್ದಕ್ಕೆ ಅವಿನಾಶಿ ಭವ ಅನ್ನುವ ವರದಾನವನ್ನು ಕೊಡುತ್ತೇನೆ ಎಂದು ನೀವೆಲ್ಲರೂ ಹೇಳುತ್ತೀರ ತಾನೆ ನಿಮ್ಮ ಮುಖದಲ್ಲಿ ಗುಲಾಬ್ ಜಾಮೂನ್ ಎಂದು ಬಾಪ್ತಾದ ಹೇಳುತ್ತಾರೆ ನಿಮ್ಮ ಮುಖದಿಂದ ಬರುವ ಶಬ್ದಕ್ಕೆ ಅವಿನಾಶಿ ವರದಾನ ಪ್ರಾಪ್ತಿಯಾಗಲಿ ನಿಮ್ಮ ಬಾಯಿಂದ ಬರುವ ಒಂದೊಂದು ಶಬ್ದ ಅವಿನಾಶಿ ವರದಾನವನ್ನು ನೀಡುವಂತಹ ಶಬ್ದ ಆಗಲಿ ಎಂದು ಪರಮಾತ್ಮ ತಂದೆ ವರದಾನವನ್ನು ನೀಡುತ್ತಿದ್ದಾರೆ ಇಂದಿನಿಂದ ಕೇವಲ ಈ ಒಂದು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಎಲ್ಲವೂ ಹೊಸದು ಅನ್ನುವ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಏನೇ ಸಂಕಲ್ಪವನ್ನು ಮಾಡಿ ಮಾತನ್ನು ಮಾತನಾಡಿ ಕರ್ಮ ಮಾಡಿ ಆಗ ಇದನ್ನೇ ಚೆಕ್ ಮಾಡಿಕೊಳ್ಳಿ ಇದನ್ನೇ ನೆನಪಿಟ್ಟುಕೊಳ್ಳಿ ನನ್ನ ಸಂಕಲ್ಪ ನನ್ನ ಮಾತು ನನ್ನ ಕರ್ಮ ಹೊಸದಾಗಿತ್ತು ತಾನೆ ಸಂಕಲ್ಪ ಮಾತು ಕರ್ಮದಲ್ಲಿ ಹೊಸತನ ಇತ್ತು ತಾನೆ ಇದೇ ಲೆಕ್ಕವನ್ನು ನೋಡಿಕೊಳ್ಳಿ ಚಾರ್ಟ್ ಅನ್ನು ನೋಡಿಕೊಳ್ಳಿ ಇಂದಿನಿಂದ ಈ ರಿಜಿಸ್ಟರ್ ಅನ್ನು ಇಡಿ ದೀಪಾವಳಿಯ ಸಮಯದಲ್ಲಿ ಎಲ್ಲರೂ ಕೂಡ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳುವಾಗ ಏನನ್ನು ಮಾಡುತ್ತಾರೆ ದೀಪಾವಳಿಯ ಸಮಯದಲ್ಲಿ ಲೆಕ್ಕವನ್ನು ಬರೆಯುವಾಗ ಸ್ವಸ್ತಿಕ್ನ ಚಿತ್ರವನ್ನು ಬರೆಯುತ್ತಾರೆ ಗಣೇಶನ ಚಿತ್ರವನ್ನು ಬರೆಯುತ್ತಾರೆ ನಾಲ್ಕು ಯುಗದಲ್ಲಿ ಬಿಂದುವನ್ನು ಅವಶ್ಯವಾಗಿ ಹಾಕುತ್ತಾರೆ ಏಕೆ ನಾಲ್ಕು ಯುಗದ ಸ್ವಸ್ತಿಕ್ನ ಚಿತ್ರದಲ್ಲಿ ಬಿಂದುವನ್ನು ಹಾಕುತ್ತಾರೆ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ಸ್ವಸ್ತಿಕ್ನ ಚಿತ್ರವನ್ನು ಬರೆಯುತ್ತಾರೆ ಗಣೇಶಾಯ ನಮಃ ಎಂದು ಅವಶ್ಯವಾಗಿ ಹೇಳುತ್ತಾರೆ ಇದು ಯಾರ ನೆನಪಾರ್ಥವಾಗಿದೆ ಸ್ವಸ್ತಿಕ್ ಗಣೇಶ ಎಂದು ಏಕೆ ಕರೆಯುತ್ತಾರೆ ಸ್ವಸ್ತಿಕ್ನ ಚಿತ್ರ ಸ್ವಸ್ಥಿತಿಯ ಚಿತ್ರ ಆಗಿರುವ ಕಾರಣ ಸ್ವಸ್ತಿಕ್ನ ಚಿತ್ರ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗುವ ಚಿತ್ರ ಆಗಿರುವ ಕಾರಣ ಸಂಪೂರ್ಣ ರಚನೆಯ ಜ್ಞಾನದ ಸೂಚಕ ಆಗಿದೆ ಗಣೇಶ ಅಂದರೆ ಜ್ಞಾನದಿಂದ ಪರಿಪೂರ್ಣರು ಸ್ವಸ್ತಿಕ್ನ ಒಂದು ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ ಜ್ಞಾನ ಪೂರ್ಣರಾಗುವ ಸಂಕೇತದ ನೆನಪಾರ್ಥವಾಗಿ ಗಣೇಶನ ಚಿತ್ರ ಅಥವಾ ಸ್ವಸ್ತಿಕ್ನ ಚಿತ್ರವನ್ನು ತೋರಿಸುತ್ತಾರೆ ಇದರ ಅರ್ಥ ಏನಾಗಿದೆ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲು ಆಧಾರ ಆಗಿದೆ ಜ್ಞಾನ ಸ್ವರೂಪರಾಗುವುದು ಅಂದರೆ ತಿಳುವಳಿಕೆ ಉಳ್ಳವರಾಗುವುದು ನಾಲೆಜ್ಫುಲ್ ಆಗುವುದು ಜ್ಞಾನ ಸ್ವರೂಪರು ತಿಳುವಳಿಕೆ ಉಳ್ಳವರು ಆಗಿದ್ದೀರಾ ಅಂದ ಮೇಲೆ ಪ್ರತಿ ಕರ್ಮ ಶ್ರೇಷ್ಠವಾಗಿರಬೇಕು ಪ್ರತಿ ಕರ್ಮದಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತಿರಬೇಕು ಜ್ಞಾನ ಸ್ವರೂಪರಾದಾಗ ಪ್ರತಿಯೊಂದು ಕರ್ಮ ಶ್ರೇಷ್ಠ ಕರ್ಮವೇ ಆಗಿರುತ್ತದೆ ಕರ್ಮದಲ್ಲಿ ಸಫಲತೆ ಪ್ರಾಪ್ತಿಯಾಗಿರುತ್ತದೆ ಜಗತ್ತಿನ ಜನ ಕೇವಲ ಪೇಪರ್ನ ಮೇಲೆ ನೆನಪಾರ್ಥವಾಗಿ ಸ್ವಸ್ತಿಕ್ನ ಚಿಹ್ನೆಯನ್ನು ಬರೆಯುತ್ತಾರೆ ಆದರೆ ಬ್ರಾಹ್ಮಣ ಆತ್ಮರಾದ ನೀವು ಸ್ವಯಂ ಜ್ಞಾನದಿಂದ ಪರಿಪೂರ್ಣರಾಗಿ ಪ್ರತಿಯೊಂದು ಸಂಕಲ್ಪವನ್ನು ಮಾಡುತ್ತೀರಾ ಅಂದ ಮೇಲೆ ಸಂಕಲ್ಪ ಮತ್ತು ಸಫಲತೆ ಎರಡನ್ನೂ ಜೊತೆ ಜೊತೆಗೆ ಅನುಭವ ಮಾಡುತ್ತೀರಾ ಅಂದ ಮೇಲೆ ಇಂದು ಈ ದೃಢ ಸಂಕಲ್ಪದ ಬಣ್ಣದ ಮೂಲಕ ನಿಮ್ಮ ಜೀವನದ ಲೆಕ್ಕದಲ್ಲಿ ಹೊಸ ಸಂಕಲ್ಪವನ್ನೇ ನಿರ್ಮಾಣ ಮಾಡಬೇಕು ಹೊಸ ಸಂಸ್ಕಾರ ಹೊಸ ಸಂಕಲ್ಪವನ್ನು ನೀವು ರಚನೆ ಮಾಡಬೇಕು ಇದು ಆಗುತ್ತದೆಯೋ ಇಲ್ಲವೋ ಎಂದು ಯೋಚಿಸಬೇಡಿ ಆಗಲೇಬೇಕು ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿ ಆಗ ಶ್ರೀ ಗಣೇಶನ ಅಂದರೆ ಕಾರ್ಯದ ಆರಂಭ ಆಗಿಬಿಡುತ್ತದೆ ಹೊಸ ಸಂಕಲ್ಪ ಹೊಸ ಸಂಸ್ಕಾರವನ್ನು ಇಂದಿನಿಂದಲೇ ಆರಂಭ ಮಾಡಬೇಕು ಸ್ವಸ್ಥಿತಿಯಲ್ಲಿ ಸ್ಥಿತ ಆದಾಗ ಹೊಸ ಸಂಕಲ್ಪ ಹೊಸ ಸಂಸ್ಕಾರಕ್ಕೆ ಶ್ರೀ ಗಣೇಶ ಆಗುತ್ತದೆ ಅಂದರೆ ಕಾರ್ಯ ಆರಂಭ ಆಗುತ್ತದೆ ಸ್ವಯಂ ಶ್ರೀ ಗಣೇಶ ಆಗಿ ಹೊಸತನವನ್ನು ಜೀವನದಲ್ಲಿ ಆರಂಭ ಮಾಡಿಕೊಳ್ಳಿ ಈ ರೀತಿ ಹೇಳಬೇಡಿ ಯೋಚಿಸುವುದಂತೂ ಯೋಚಿಸುತ್ತೇವೆ ಆದರೆ ಆ ರೀತಿ ಆಗುವುದಿಲ್ಲ ಎಂದು ಬಹಳಷ್ಟು ಬಾರಿ ಬಹಳಷ್ಟು ಸಂಕಲ್ಪವನ್ನು ಮಾಡುತ್ತೇವೆ ಆದರೆ ಅಂದುಕೊಂಡಂತೆ ಆಗುವುದಿಲ್ಲ ಎಂದು ಹೇಳಬೇಡಿ ದೃಢ ಸಂಕಲ್ಪವನ್ನು ಮಾಡಿ ಹೇಗೆ ಫೌಂಡೇಶನ್ ಪಕ್ಕಾ ಆಗುವುದಕ್ಕೋಸ್ಕರ ಸಿಮೆಂಟ್ ಅನ್ನು ಹಾಕಿ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡುತ್ತಾರೆ ಒಂದು ವೇಳೆ ಮರಳಿನ ಮೇಲೆ ಉಸುಕಿನ ಮೇಲೆ ಫೌಂಡೇಶನ್ ಅನ್ನು ಹಾಕಿದರೆ ಅದು ಎಷ್ಟು ಸಮಯದವರೆಗೆ ನಿಲ್ಲಲು ಸಾಧ್ಯ ಯಾವ ಸಮಯದಲ್ಲಿ ನೀವು ಸಂಕಲ್ಪವನ್ನು ಮಾಡುತ್ತೀರೋ ಆ ಸಮಯದಲ್ಲಿ ಹೇಳುತ್ತೀರಾ ಮಾಡಿ ನೋಡುತ್ತೇವೆ ಎಂದು ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತೇವೆ ಎಂದು ಆಗ ಅನ್ಯರು ಕೂಡ ಅದೇ ರೀತಿ ಹೇಳುತ್ತಾರೆ ಅಂದರೆ ಅಲ್ಲಿ ಫೌಂಡೇಶನ್ ಅಲ್ಲಿ ಮರಳನ್ನು ಸೇರಿಸಿಕೊಂಡು ಬಿಡುತ್ತೀರಾ ಆದ್ದರಿಂದ ಫೌಂಡೇಶನ್ ಪಕ್ಕಾ ಆಗುವುದಿಲ್ಲ ಅನ್ಯರನ್ನು ನೋಡುವುದು ನಿಮಗೆ ಸಹಜ ಎಂದು ಅನುಭವ ಆಗುತ್ತದೆ ಅನ್ಯರು ಇದೇ ರೀತಿ ಮಾಡುತ್ತಿದ್ದಾರೆ ಆದ್ದರಿಂದ ನಾವು ಇದೇ ರೀತಿ ಮಾಡುತ್ತೇವೆ ಎಂದು ತಿಳಿದುಕೊಂಡು ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳುವುದಿಲ್ಲ ಸ್ವಯಂ ಅನ್ನು ನೋಡಿಕೊಳ್ಳಲು ನಿಮಗೆ ಕಷ್ಟ ಆಗುತ್ತದೆ ಒಂದು ವೇಳೆ ಅನ್ಯರನ್ನು ನೋಡಬೇಕು ಎಂದು ಬಯಸುವುದಾದರೆ ನೀವು ಬ್ರಹ್ಮ ತಂದೆಯನ್ನು ನೋಡಿ ಶಕ್ತಿಶಾಲಿ ಫೌಂಡೇಶನ್ ಆದಂತಹ ಬ್ರಹ್ಮ ತಂದೆಯನ್ನು ನೋಡಿ ಅನ್ಯರನ್ನು ನೋಡುವ ಅಭ್ಯಾಸದಲ್ಲಿ ನೀವು ಅಷ್ಟೊಂದು ಪರಿಪಕ್ವ ಆಗಿದ್ದರೆ ಆಗಿದ್ದರೆ ಬ್ರಹ್ಮ ತಂದೆಯನ್ನು ನೋಡಿ ಬ್ರಹ್ಮ ತಂದೆಯನ್ನು ನೋಡುವುದು ಅನ್ಯ ಮಾತಾಗಿದೆ ಬಾಪ್ತಾದ ದೀಪಾವಳಿಯ ಸಮಯದ ಲೆಕ್ಕವನ್ನು ನೋಡುತ್ತಿದ್ದಾರೆ ಲೆಕ್ಕದಲ್ಲಿ ವಿಶೇಷವಾಗಿ ಕಾರಣ ಅನ್ನುವ ಶಬ್ದವನ್ನು ನೋಡುತ್ತಿದ್ದಾರೆ ಬ್ರಾಹ್ಮಣರಾಗಿದ್ದರೂ ಕೂಡ ಬ್ರಾಹ್ಮಣ ಜೀವನದ ಅನುಭವ ಆಗದೇ ಇರಲು ಕಾರಣ ಏನು ಎಷ್ಟು ಬ್ರಾಹ್ಮಣ ಜೀವನದ ಅನುಭವ ಆಗಬೇಕು ಅಷ್ಟು ಅನುಭವ ಆಗುತ್ತಿಲ್ಲ ಅದಕ್ಕೆ ವಿಶೇಷ ಕಾರಣ ಅಂದರೆ ಪರದೃಷ್ಟಿ ಪರಚಿಂತನೆ ಪರಪ್ರಪಂಚಕ್ಕೆ ಹೋಗುತ್ತಿದ್ದೀರಾ ಈ ಪರ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಪರಿಸ್ಥಿತಿಗಳ ವರ್ಣನೆಯನ್ನು ಮಾಡುತ್ತೀರಾ ಪರಿಸ್ಥಿತಿಯನ್ನು ಬಹಳಷ್ಟು ಸಮಯದವರೆಗೆ ಮನನ ಮಾಡುತ್ತೀರಾ ಆದ್ದರಿಂದ ಈಗ ಪರದೃಷ್ಟಿ ಪರ ಚಿಂತನೆ ಮತ್ತು ಪರಪ್ರಪಂಚದಿಂದ ಮುಕ್ತಾಗಿ ಸ್ವದರ್ಶನ ಚಕ್ರಧಾರಿಯಾಗಿ ಸ್ವಯಂ ನಿಂದ ಪರ ಅನ್ನುವುದು ಸಮಾಪ್ತಿಯಾಗುತ್ತದೆ ಹೇಗೆ ಇಂದು ಹೊಸ ವರ್ಷವನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯವನ್ನು ಹೇಳಿದ್ದೀರಾ ಅದೇ ರೀತಿ ಪ್ರತಿದಿನ ಹೊಸ ದಿನ ಆಗಿರಬೇಕು ಪ್ರತಿದಿನ ಹೊಸ ಜೀವನ ಹೊಸ ಸಂಕಲ್ಪ ಹೊಸ ಸಂಸ್ಕಾರದ ಅನುಭವ ಸ್ವತಃ ನಿಮಗೆ ಆಗಬೇಕು ಮನಸ್ಸಿನಿಂದ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಬಗ್ಗೆ ಬ್ರಾಹ್ಮಣ ಪರಿವಾರದ ಬಗ್ಗೆ ಶುಭಾಶಯದ ಶುಭ ಸಂಕಲ್ಪ ಉತ್ಪನ್ನ ಆಗಬೇಕು ಬ್ರಾಹ್ಮಣ ಪರಿವಾರದ ಬಗ್ಗೆ ಶುಭಾಶಯವನ್ನು ನೀಡುವಂತಹ ಶುಭ ಉಮಂಗುತ್ಸಾಹ ಮನಸ್ಸಿನಲ್ಲಿ ಸದಾ ಉತ್ಪನ್ನ ಆಗುತ್ತಿರಬೇಕು ಎಲ್ಲರೂ ಕೂಡ ಎಲ್ಲರಿಗೂ ದೃಷ್ಟಿಯಿಂದಲೂ ಶುಭಾಶಯವನ್ನು ತಿಳಿಸಿ ಶುಭಾಶಯವನ್ನು ಗ್ರೀಟಿಂಗ್ಸ್ ನ ಮೂಲಕ ತಿಳಿಸುತ್ತೀರಾ ದೃಷ್ಟಿಯಿಂದಲೇ ನಿಮ್ಮ ಶುಭಾಶಯದ ಅಲೆ ಹರಡಬೇಕು ಅಂದ ಮೇಲೆ ಇಂದು ಶಬ್ದದಿಂದ ಶುಭಾಶಯವನ್ನು ಹೇಳುತ್ತಿದ್ದೀರಾ ಇದನ್ನು ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ ತಿಳಿಯುತ್ತೆ ಜನ ಲೆಕ್ಕವನ್ನು ಇಡುತ್ತಾರೆ ದೀಪಾವಳಿಯಲ್ಲಿ ಪರಮಾತ್ಮ ತಂದೆ ಕೂಡ ನಿಮ್ಮ ಲೆಕ್ಕವನ್ನು ನೋಡುತ್ತಿದ್ದಾರೆ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ದಯೆ ಬರುತ್ತದೆ ಇಡೀ ದಿನ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದರೂ ಕೂಡ ನಿಮ್ಮ ಲೆಕ್ಕ ಅರ್ಧ ಏಕಿದೆ ಪ್ರಾಪ್ತಿ ಅರ್ಧ ಏಕೆ ಪಡೆದುಕೊಂಡಿದ್ದೀರಾ ನಿಮ್ಮ ಹೆಸರು ಬ್ರಹ್ಮಾ ಕುಮಾರ್ ಕುಮಾರಿ ಆಗಿದೆಯೋ ಅಥವಾ ಮಿಕ್ಸ್ ಕುಮಾರ್ ಆಗಿದೆಯೋ ನಿಮಗೆ ಜನ್ಮಕ್ಕೆ ತಕ್ಕಂತೆ ಹೊಸ ಹೆಸರು ಪ್ರಾಪ್ತಿಯಾಗಿದೆ ಬ್ರಹ್ಮ ಕುಮಾರ್ ಆಗಿ ಅನ್ನುವುದು ಆದರೆ ಕಾರ್ಯದಲ್ಲಿ ಏಕೆ ಮಿಕ್ಸ್ ಮಾಡುತ್ತೀರಾ ದಾತನ ಮಕ್ಕಳಾಗಿದ್ದೀರಾ ವಿದಾತನ ಮಕ್ಕಳಾಗಿದ್ದೀರಾ ವರದಾತನ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಏನನ್ನು ನೆನಪಿಟ್ಟುಕೊಳ್ಳುತ್ತೀರಾ ಪ್ರತಿ ಕಾರ್ಯದಲ್ಲೂ ಹೊಸತನವನ್ನು ತಂದುಕೊಳ್ಳಬೇಕು ಅಂದರೆ ಬ್ರಾಹ್ಮಣ ಜೀವನದ ಮರ್ಯಾದೆಯಲ್ಲಿ ಎಲ್ಲವೂ ಹೊಸದು ಹೊಸದು ಅಂದರೆ ಅರ್ಥ ಅದರಲ್ಲಿ ಯಾವುದೇ ಮಿಕ್ಸ್ಚರ್ ಇರಬಾರದು ಚತುರರಂತೂ ಆಗಿದ್ದೀರಾ ಪರಮಾತ್ಮ ತಂದೆಗೂ ಪಾಠವನ್ನು ಓದಿಸುತ್ತೀರಾ ಕೆಲವು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ಹೇಳಿದ್ದರು ಹೊಸದನ್ನು ಮಾಡಿ ಎಂದು ಆದ್ದರಿಂದ ನಾವು ಈ ರೀತಿ ಹೊಸತನವನ್ನು ಮಾಡಿ ತೋರಿಸುತ್ತಿದ್ದೇವೆ ಎಂದು ಆದರೆ ಬ್ರಾಹ್ಮಣ ಜೀವನದ ಮರ್ಯಾದೆಗನುಸಾರವಾಗಿ ಹೊಸತನ ಇರಬೇಕು ಬ್ರಾಹ್ಮಣ ಜೀವನದ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ಹೊಸತನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಮರ್ಯಾದೆಯ ರೇಖೆಯ ಒಳಗಡೆ ಇದ್ದು ಬ್ರಾಹ್ಮಣ ಜೀವನದ ಮರ್ಯಾದೆಯ ರೇಖೆ ಒಳಗಡೆ ಇದ್ದು ಬ್ರಾಹ್ಮಣ ಜೀವನದಲ್ಲಿ ಬಾಪ್ತಾದ ಏನೆಲ್ಲ ಮರ್ಯಾದೆಯನ್ನು ಕೊಟ್ಟಿದ್ದಾರೋ ಅದರಂತೆ ಹೊಸತನವನ್ನು ತಂದುಕೊಳ್ಳಬೇಕು ತಿಳಿಯಿತೆ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡಬೇಕು ಎಂದು ಮೊದಲು ಕೂಡ ತಿಳಿಸಿದ್ದೆ ತಾನೆ ಈಗ ಹದಿನೆಂಟು ಅಧ್ಯಾಯ ಪ್ರಾರಂಭ ಆಗುತ್ತಾ ಇದೆ ಗೋಲ್ಡನ್ ಜುಬ್ಲಿಗಿಂತ ಮೊದಲೇ ವಿಶ್ವವಿದ್ಯಾಲಯದ ಗೋಲ್ಡನ್ ಜುಬ್ಲಿ ಆಚರಿಸಬೇಕಾಗಿದೆ ಚಿನ್ನದ ಮಹೋತ್ಸವಕ್ಕಿಂತ ಮೊದಲು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರಿಗೆ ಐವತ್ತು ವರ್ಷ ಆಗಿದೆಯೋ ಅವರ ಸುವರ್ಣ ಮಹೋತ್ಸವ ಇದು ಎಂದು ಅಲ್ಲ ಈಶ್ವರಿಯ ಕಾರ್ಯದ ಸುವರ್ಣ ಮಹೋತ್ಸವ ಸ್ಥಾಪನೆಯ ಕಾರ್ಯದಲ್ಲಿ ಯಾರೆಲ್ಲ ಸಹಯೋಗಿ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಇದು ಸುವರ್ಣ ಮಹೋತ್ಸವ ಬಲೆ ನೀವು ಈ ಜ್ಞಾನ ಮಾರ್ಗಕ್ಕೆ ಬಂದು ಎರಡು ವರ್ಷ ಆಗಿರಬಹುದು ಅಥವಾ ಐವತ್ತು ವರ್ಷ ಆಗಿರಬಹುದು ಆದರೆ ಎರಡು ವರ್ಷದವರು ಕೂಡ ತಮ್ಮನ್ನು ಬ್ರಹ್ಮ ಕುಮಾರರು ಎಂದು ಹೇಳಿಕೊಳ್ಳುತ್ತಾರೆ ತಾನೆ ಬೇರೆ ಯಾವ ಹೆಸರಿನಿಂದ ಕರೆಸಿಕೊಳ್ಳುವುದಿಲ್ಲ ತಾನೆ ಎರಡು ವರ್ಷದವರಿಗೆ ಬೇರೆ ಯಾವುದಾದರೂ ಹೆಸರಿದೆಯೇನು ಇಲ್ಲ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲಾಗಿದೆ ಅಂದ ಮೇಲೆ ಎಲ್ಲಾ ಬ್ರಹ್ಮನ ಮಕ್ಕಳಿಗೂ ಕೂಡ ಇದು ಸುವರ್ಣ ಮಹೋತ್ಸವ ಆಗಿದೆ ಅದರಲ್ಲಿ ಎಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರು ಬರುತ್ತೀರಾ ಸುವರ್ಣ ಮಹೋತ್ಸವಕ್ಕೆ ಬಂದು ತಲುಪಿದ್ದೀರಾ ಈಗ ಚಿನ್ನದ ಯುಗಕ್ಕೆ ಹೋಗಬೇಕು ಅಂದರೆ ಸತೋಪ್ರಧಾನ ಸಂಕಲ್ಪ ಸಂಸ್ಕಾರವನ್ನು ಪ್ರಕಟ ಮಾಡಿಕೊಳ್ಳಬೇಕು ಇಂತಹ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ನಿಮಿತ್ತ ಮಾತ್ರರಾಗಿ ನೀವೀಗ ಸತ್ಯುಗದ ರೀತಿ ಪದ್ಧತಿಯಂತೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತೀರಾ ಆದರೆ ವಾಸ್ತವದಲ್ಲಿ ನೋಡಿದಾಗ ಸುವರ್ಣ ಮಹೋತ್ಸವ ಅಂದರೆ ಚಿನ್ನದ ಯುಗಕ್ಕೆ ಹೋಗುವುದಕ್ಕೋಸ್ಕರ ಚಿನ್ನದ ಸಮಾನ ಆಗುವ ಮಹೋತ್ಸವ ಆಗಿದೆ ಕಾರ್ಯಂತೂ ಸಫಲ ಆಗಿದೆ ಅಂದರೆ ಕಾರ್ಯಾರ್ಥವಾಗಿ ನಿಮಿತ್ತ ಆದಂತಹ ಆತ್ಮರು ಸಫಲತಾ ಸ್ವರೂಪರಾಗಿದ್ದೀರಾ ಈಗಲೂ ಕೂಡ ಸಮಯ ಇದೆ ಈ ಮೂರು ತಿಂಗಳ ಒಳಗಡೆ ಜಗತ್ತಿನವರ ಸ್ಟೇಜ್ನ ಮುಂದೆ ನೀವು ಭಿನ್ನವಾದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿ ತೋರಿಸಿ ಜಗತ್ತಿನವರಿಗೆ ಗೌರವವನ್ನು ಕೊಡುತ್ತೀರಾ ಆದರೆ ಪರಮಾತ್ಮ ತಂದೆಯ ಸಮಾನ ಆಗುವ ಸ್ಟೇಜ್ ಅನ್ನು ಪ್ರತ್ಯಕ್ಷಗೊಳಿಸಬೇಕು ಗೌರವ ಕೊಡುವುದಕ್ಕೋಸ್ಕರ ಏನೆಲ್ಲವನ್ನು ಮಾಡುತ್ತೀರೋ ಅದೆಲ್ಲವನ್ನು ನಿಮಿತ್ತ ಮಾತ್ರವಾಗಿ ಮಾಡುತ್ತೀರಾ ವಾಸ್ತವಿಕತೆಯನ್ನು ಜಗತ್ತಿನ ಮುಂದೆ ತೋರಿಸಬೇಕು ನಾವೆಲ್ಲರೂ ಒಂದೇ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಏಕರಸ ಸ್ಥಿತಿಯಲ್ಲಿ ಸ್ಥಿತಾಗಿರುವ ಆತ್ಮರಾಗಿದ್ದೇವೆ ಒಬ್ಬ ಪರಮಾತ್ಮನ ಆಸಕ್ತಿಯಲ್ಲಿ ಮಗ್ನರಾಗಿ ಒಬ್ಬ ತಂದೆಯ ಹೆಸರನ್ನು ಪ್ರತ್ಯಕ್ಷಗೊಳಿಸುವವರಾಗಿದ್ದೇವೆ ಇದು ಭಿನ್ನವಾದ ಮತ್ತು ಪ್ರಿಯವಾದ ಚಿನ್ನದ ಸ್ಥಿತಿಯ ಧ್ವಜವನ್ನು ಹಾರಿಸುವ ಸಮಯ ಆಗಿದೆ ಈಗ ನೀವು ಭಿನ್ನರಾಗಿ ಸರ್ವರಿಗೂ ಪ್ರಿಯಾಗಿ ಚಿನ್ನದ ಸ್ಥಿತಿಯಲ್ಲಿ ಸ್ಥಿತಾಗಿ ಧ್ವಜವನ್ನು ಹಾರಿಸಿ ಚಿನ್ನದ ಯುಗದ ದೃಶ್ಯ ನಿಮ್ಮ ನಯನದ ಮೂಲಕ ನಿಮ್ಮ ಶಬ್ದದ ಮೂಲಕ ಕರ್ಮದ ಮೂಲಕ ಅನ್ಯರಿಗೆ ಸ್ಪಷ್ಟವಾಗಿ ಕಾಣಿಸಬೇಕು ಇಂತಹ ಗೋಲ್ಡನ್ ಜುಬ್ಲಿಯನ್ನು ಆಚರಣೆ ಮಾಡಿ ಒಳ್ಳೆಯದು ಈ ರೀತಿ ಸದಾ ಅವಿನಾಶಿ ಶುಭಾಶಯಕ್ಕೆ ಪಾತ್ರ ಆಗಿರುವ ಶ್ರೇಷ್ಠ ಮಕ್ಕಳಿಗೆ ತಮ್ಮ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮದ ಮೂಲಕ ಹೊಸ ಸಂಸಾರದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಮಕ್ಕಳಿಗೆ ತಮ್ಮ ಚಿನ್ನದ ಯುಗದ ಸ್ಥಿತಿಯ ಮೂಲಕ ಚಿನ್ನದ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಿಮಿತ್ತ ಆಗಿರುವ ಮಕ್ಕಳಿಗೆ ತಮ್ಮ ಚಿನ್ನದ ಯುಗದ ಸ್ಥಿತಿಯ ಮೂಲಕ ಚಿನ್ನದ ಜಗತ್ತು ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು ಅನ್ನುವ ಶುಭ ಆಸೆಯ ದೀಪವನ್ನು ವಿಶ್ವದ ಆತ್ಮರ ಮನಸ್ಸಿನಲ್ಲಿ ಬೆಳಗಿಸುವಂತಹ ಮಕ್ಕಳಿಗೆ ಸದಾ ಬೆಳಗುತ್ತಿರುವ ನಕ್ಷತ್ರಗಳಿಗೆ ಸಫಲತೆಯ ದೀಪಗಳಿಗೆ ದೃಢ ಸಂಕಲ್ಪದ ಮೂಲಕ ಹೊಸ ಜೀವನದ ದರ್ಶನವನ್ನು ಮಾಡಿಸುವಂತಹ ದರ್ಶನೀಯ ಮೂರ್ತಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಅವಿನಾಶಿ ಶುಭಾಶಯಗಳು ಅವಿನಾಶಿ ವರದಾನದ ಜೊತೆ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಪಾದಯಾತ್ರಿಗಳು ಮತ್ತು ಸೈಕಲ್ ಯಾತ್ರಿಗಳ ಜೊತೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ ಯಾತ್ರೆಯ ಮೂಲಕ ಎಲ್ಲರೂ ಸೇವೆಯನ್ನು ಮಾಡಿದ್ದೀರಾ ಯಾರೆಲ್ಲ ಸೇವೆಯ ಈ ಮಾತನ್ನು ಪ್ರತ್ಯಕ್ಷಗೊಳಿಸಿದ್ದೀರೋ ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲದ ಅನುಭವ ಕೂಡ ಆಗಿದೆ ಯಾರೆಲ್ಲ ಸೇವೆಯನ್ನು ಮಾಡಿದ್ದೀರೋ ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲದ ಅನುಭವ ಕೂಡ ಆಗಿದೆ ಸೇವೆಯನ್ನು ಮಾಡಿದ್ದೀರಾ ಆ ಸೇವೆಯ ಫಲವಾಗಿ ವಿಶೇಷ ಖುಷಿಯ ಅನುಭವ ಆಗಿದೆ ಪಾದಯಾತ್ರೆಯನ್ನು ಮಾಡಿದ್ದೀರಾ ಎಲ್ಲರೂ ಸ್ವಯಂ ಪಾದಯಾತ್ರೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ ನಿಮ್ಮನ್ನು ಎಲ್ಲರೂ ಪಾದಯಾತ್ರೆಯನ್ನು ಮಾಡಿ ಬಂದವರು ಅನ್ನುವ ರೂಪದಲ್ಲಿ ನೋಡಿದರು ಈಗ ಆತ್ಮಿಕ ಯಾತ್ರಿಗಳು ನೀವು ಆತ್ಮಿಕ ಯಾತ್ರೆಯನ್ನು ಮಾಡುವವರು ನೀವು ಅನ್ನುವ ರೂಪದಲ್ಲಿ ನೋಡಬೇಕು ಸೇವೆಯ ರೂಪದಲ್ಲಿ ಎಲ್ಲರೂ ನೋಡಿದರು ಆದರೆ ಈಗ ನಿಮ್ಮ ಭಿನ್ನವಾದ ಯಾತ್ರೆಯನ್ನು ಎಲ್ಲರಿಗೂ ತೋರಿಸಿ ಭಿನ್ನವಾದ ಯಾತ್ರೆಯನ್ನು ಮಾಡಿಸುವವರು ನೀವು ಅಲೌಕಿಕ ಯಾತ್ರಿಗಳು ನೀವು ಅನ್ನುವ ಅನುಭವವನ್ನು ಮಾಡಿಸಿ ಹೇಗೆ ಪಾದಯಾತ್ರೆಯ ಸೇವೆಯಲ್ಲಿ ಆಸಕ್ತಿಯಿಂದ ತೊಡಗಿ ಸಫಲತೆಯನ್ನು ಪಡೆದುಕೊಂಡಿದ್ದೀರಾ ಅದೇ ರೀತಿ ಈಗ ಆತ್ಮಿಕ ಯಾತ್ರೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಬೇಕು ಪರಿಶ್ರಮ ಪಡುತ್ತೀರಾ ಬಹಳ ಚೆನ್ನಾಗಿ ಸೇವೆ ಮಾಡುತ್ತೀರಾ ಚೆನ್ನಾಗಿ ಜ್ಞಾನವನ್ನು ಹೇಳುತ್ತೀರಾ ಜೀವನವನ್ನು ಕೂಡ ಬಹಳ ಚೆನ್ನಾಗಿ ರೂಪಿಸಿಕೊಂಡಿದ್ದೀರಾ ಇದಂತೂ ಆಯಿತು ಆದರೆ ಈಗ ಅನ್ಯರ ಜೀವನವನ್ನು ರೂಪಿಸುವುದರಲ್ಲಿ ತೊಡಗಿ ಬಿಡಬೇಕು ಎಲ್ಲರೂ ಅನುಭವ ಮಾಡಬೇಕು ಇವರ ಜೀವನ ಆಗಿದೆ ಇವರ ಜೀವನದಂತಹ ಜೀವನ ಯಾರ ಜೀವನವೂ ಅಲ್ಲ ಎಂದು ನಿಮ್ಮನ್ನು ನೋಡಿ ಎಲ್ಲರೂ ಅನುಭವ ಮಾಡಬೇಕು ಅಂದ ಮೇಲೆ ಆತ್ಮಿಕ ಯಾತ್ರೆಯ ಗುರಿಯನ್ನು ಇಟ್ಟುಕೊಂಡು ಆತ್ಮಿಕ ಯಾತ್ರೆಯ ಅನುಭವವನ್ನು ಮಾಡಿಸಿ ತಿಳಿಯುತ್ತೆ ಏನನ್ನು ಮಾಡಬೇಕು ಎಂದು ನಡೆದಾಡುತ್ತಾ ತಿರುಗಾಡುತ್ತಾ ನಿಮ್ಮನ್ನು ಆತ್ಮಿಕ ಯಾತ್ರಿಗಳು ಎಂದು ನೋಡಬೇಕು ಸಾಧಾರಣರು ಎಂದು ಯಾರು ನೋಡಬಾರದು ನೀವು ಆತ್ಮಿಕ ಯಾತ್ರಿಗಳಾಗಿದ್ದೀರಾ ಮೇಲೆ ಏನನ್ನು ಮಾಡಬೇಕು ಸ್ವಯಂ ಕೂಡ ಯಾತ್ರೆಯನ್ನು ಮಾಡಿ ಅನ್ಯರಿಗೂ ಕೂಡ ಯಾತ್ರೆಯ ಅನುಭವವನ್ನು ಮಾಡಿಸಿ ಪಾದಯಾತ್ರೆಯ ಅನುಭವವನ್ನು ಮಾಡಿಸಿದ್ದೀರಾ ಈಗ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡಿಸಿ ಎಲ್ಲರೂ ಅನುಭವ ಮಾಡಬೇಕು ಇವರು ಈ ಭೂಮಿಯ ಮೇಲೆ ಇರುವಂತಹ ಆತ್ಮರಲ್ಲ ಇವರು ಸೂಕ್ಷ್ಮ ದೇವತೆಗಳಾಗಿದ್ದಾರೆ ಇವರ ಕಾಲು ಈ ಭೂಮಿಯ ಮೇಲೆ ಇರಲು ಸಾಧ್ಯ ಇಲ್ಲ ದಿನ ಪ್ರತಿದಿನ ಹಾರುವ ಕಲೆಯ ಮೂಲಕ ಅನ್ಯರನ್ನು ಹಾರಿಸಬೇಕು ಇದು ಹಾರುವ ಸಮಯ ಆಗಿದೆ ನಡೆಯುವ ಸಮಯ ಅಲ್ಲ ನಡೆಯಲು ಹೋದಾಗ ಸಮಯ ಬೇಕಾಗುತ್ತದೆ ಹಾರುವಾಗ ಸಮಯ ಬೇಕಾಗುವುದಿಲ್ಲ ನಿಮ್ಮ ಹಾರುವ ಕಲೆಯ ಮೂಲಕ ಅನ್ಯರನ್ನೂ ಹಾರಿಸಿ ತಿಳಿಯಿತೆ ಈ ರೀತಿ ದೃಷ್ಟಿಯಿಂದ ಸ್ಮೃತಿಯಿಂದ ಎಲ್ಲರನ್ನೂ ಸಂಪನ್ನ ಮಾಡುತ್ತಾ ಹೋಗಿ ಅಂದ ಮೇಲೆ ತಿಳಿಯಿತು ತಾನೆ ನಮಗೆ ಏನೆಲ್ಲ ಪ್ರಾಪ್ತಿಯಾಗಿದೆಯೋ ಆ ಪ್ರಾಪ್ತಿಯಿಂದ ನಾವು ಭರ್ಪೂರಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸರ್ವಸ್ವವೂ ಸಿಕ್ಕಿದೆ ಎಲ್ಲಾ ಪ್ರಾಪ್ತಿ ಸಿಕ್ಕಿದೆ ನಾವು ಭರ್ಪೂರಾಗಿದ್ದೇವೆ ಮೊದಲು ಖಾಲಿ ಇದ್ದೆವು ಆದರೆ ಈಗ ಪರಿಪೂರ್ಣರಾಗಿದ್ದೇವೆ ಜಗತ್ತಿನವರ ದೃಷ್ಟಿಯಲ್ಲಿ ನಾವು ಖಾಲಿ ಇದ್ದೇವೆ ಆದರೆ ಪ್ರಾಪ್ತಿಯಿಂದ ಭರ್ಪೂರಾಗಿದ್ದೇವೆ ಎಲ್ಲಿ ಪ್ರಾಪ್ತಿ ಇರುತ್ತದೆಯೋ ಅಲ್ಲಿ ಸೆಕೆಂಡ್ ನಲ್ಲಿ ಬಲಿಹಾರಿ ಆಗುತ್ತಾರೆ ಅಂದ ಮೇಲೆ ನೀವು ಪರಮಾತ್ಮ ತಂದೆಯಿಂದ ಏನೆಲ್ಲ ಪ್ರಾಪ್ತಿ ಸಿಗುತ್ತಾ ಇದೆಯೋ ಆ ಪ್ರಾಪ್ತಿಯನ್ನು ನೋಡಿ ಎಲ್ಲವನ್ನೂ ಬಿಟ್ಟಿದ್ದೀರಾ ಪರಮಾತ್ಮ ತಂದೆಯ ಪ್ರಾಪ್ತಿ ಇಷ್ಟ ಆಯಿತು ಪ್ರಾಪ್ತಿಯ ಅನುಭವವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಜಗತ್ತಿನ ಎಲ್ಲಾ ಪ್ರಾಪ್ತಿಯನ್ನು ಬಿಟ್ಟಿದ್ದೀರಾ ಸುಮ್ಮನೆ ಬಿಟ್ಟಿಲ್ಲ ಅದೇ ರೀತಿ ಅನ್ಯರಿಗೂ ಕೂಡ ಪ್ರಾಪ್ತಿಯ ಅನುಭವವನ್ನು ಮಾಡಿಸಿ ತಿಳಿಯುತ್ತೆ ಇನ್ನು ತುಂಬಾ ಒಳ್ಳೆಯದು ಏನೆಲ್ಲ ಸೇವೆಯನ್ನು ಮಾಡಿ ದಿನವನ್ನು ಕಳೆದಿದ್ದೀರೋ ಅದನ್ನು ಸ್ವಯಂಗೋಸ್ಕರ ಅನ್ಯರಿಗೋಸ್ಕರ ಶ್ರೇಷ್ಠ ರೂಪದಲ್ಲಿ ರೂಪಿಸಿಕೊಂಡಿದ್ದೀರ ಸೇವೆಯನ್ನು ಮಾಡಿ ಏನೆಲ್ಲ ದಿನವನ್ನು ಕಳೆದಿದ್ದೀರೋ ಸ್ವಯಂನ ಜೀವನವನ್ನು ಸೇವೆಯ ಮೂಲಕ ಶ್ರೇಷ್ಠ ಮಾಡಿಕೊಂಡಿದ್ದೀರಾ ಸೇವೆಯ ಮೂಲಕ ಅನ್ಯರ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸಿದ್ದೀರಾ ಉಮಂಗುತ್ಸಾಹ ಮಕ್ಕಳಲ್ಲಿ ಚೆನ್ನಾಗಿತ್ತು ರಿಸಲ್ಟ್ ಕೂಡ ಸರಿಯಿತ್ತು ಆತ್ಮಿಕ ಯಾತ್ರೆ ಸದಾ ನಡೆಯುತ್ತಿರಬೇಕು ಆಗ ಸಫಲತೆ ಸದಾ ಪ್ರಾಪ್ತಿಯಾಗುತ್ತದೆ ಈ ರೀತಿ ತಿಳಿದುಕೊಳ್ಳಬೇಡಿ ಪಾದಯಾತ್ರೆ ಮುಗಿಯಿತು ಅಂದರೆ ಸೇವೆ ಮುಗಿಯಿತು ಅಲ್ಲ ಪುನಃ ಮೊದಲು ಹೇಗಿದ್ದೇವೋ ಹಾಗೆ ಆಗುವುದಲ್ಲ ಸದಾ ಸೇವಾ ಕ್ಷೇತ್ರದಲ್ಲಿ ಸೇವೆಯನ್ನು ಬಿಟ್ಟು ಬ್ರಾಹ್ಮಣ ಆತ್ಮರು ಇರಲು ಸಾಧ್ಯ ಇಲ್ಲ ಕೇವಲ ಸೇವೆಯ ಪಾತ್ರ ಚೇಂಜ್ ಆಗಿದೆ ಸೇವೆಯನ್ನು ಅಂತ್ಯದವರೆಗೂ ಮಾಡಬೇಕು ಇಂತಹ ಸೇವಾದಾರಿಗಳಾಗಿದ್ದೀರ ತಾನೆ ಮೂರು ತಿಂಗಳು ಎರಡು ತಿಂಗಳು ಸೇವೆ ಮಾಡುವ ಸೇವಾದಾರಿಗಳು ಸದಾ ಸೇವೆಯನ್ನು ಮಾಡುವ ಸೇವಾದಾರಿಗಳು ಸದಾ ಕಾಲಕ್ಕೋಸ್ಕರ ಉತ್ಸಾಹ ಇರಬೇಕು ಒಳ್ಳೆಯದು ನಾಟಕದಲ್ಲಿ ಸೇವೆ ಮಾಡಲು ಏನು ಪಾತ್ರ ಸಿಕ್ಕಿದೆಯೋ ಅದರಲ್ಲಿ ವಿಶೇಷತೆಯನ್ನು ತುಂಬಿಕೊಳ್ಳಬೇಕು ಏನು ಸೇವೆ ಮಾಡುವ ಪಾತ್ರ ನಿಮಗೆ ಸಿಕ್ಕಿದೆಯೋ ಅದರಲ್ಲಿ ವಿಶೇಷತೆ ತುಂಬಿದೆ ಸಾಹಸ ಮಕ್ಕಳದ್ದು ಇದ್ದಾಗ ಸಹಯೋಗದ ಅನುಭವ ಆಗುತ್ತದೆ ಸಾಹಸವನ್ನು ಇಟ್ಟುಕೊಂಡಾಗ ಸಹಯೋಗದ ಅನುಭವ ಆಗುತ್ತದೆ ಒಳ್ಳೆಯದು ಸ್ವಯಂನ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಶ್ರೇಷ್ಠ ಸಂಕಲ್ಪ ಏನು ಉಳಿದಿತ್ತು ಯಾವಾಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿರೋ ಆಗ ಈ ಹಳೆಯ ಜಗತ್ತೇ ಸಮಾಪ್ತಿಯಾಗುತ್ತದೆ ನಿಮ್ಮ ರಾಜ್ಯ ಬರುತ್ತದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ಅಂದರೆ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುವುದು ನಿಮ್ಮ ರಾಜ್ಯವನ್ನು ಈ ಸೃಷ್ಟಿಯಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವ ಉತ್ಸಾಹ ಸದಾ ಇರುತ್ತದೆ ತಾನೆ ಹೇಗೆ ವಿಶೇಷ ಪ್ರೋಗ್ರಾಂ ಮಾಡುವಾಗ ಉತ್ಸಾಹ ಇರುತ್ತದೆ ಪಾದಯಾತ್ರೆಯ ಪ್ರೋಗ್ರಾಂ ಮಾಡುವಾಗ ಉತ್ಸಾಹ ಇತ್ತು ಅದೇ ರೀತಿ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಸಂಕಲ್ಪದಲ್ಲೂ ಕೂಡ ಸದಾ ಉತ್ಸಾಹ ಇರಬೇಕು ತಿಳಿಯುತ್ತೆ ಪಾರ್ಟಿಯ ಜೊತೆಗೆ ಪರಮಾತ್ಮ ತಂದೆಯ ವಾರ್ತಾಲಾಪ ಜ್ಞಾನವನ್ನು ಬಹಳಷ್ಟು ಕೇಳಿದ್ದೀರಾ ಈಗ ಏನೆಲ್ಲವನ್ನು ಕೇಳಿದ್ದೀರೋ ಆ ಮಾತನ್ನು ಸಮಾವೇಶ ಮಾಡಿಕೊಳ್ಳಬೇಕು ಏಕೆಂದರೆ ಎಷ್ಟು ಸಮಾವೇಶ ಮಾಡಿಕೊಳ್ಳುತ್ತೀರೋ ಅಷ್ಟು ಪರಮಾತ್ಮ ತಂದೆಯ ಸಮಾನ ಶಕ್ತಿಶಾಲಿ ಆಗುತ್ತೀರಾ ಮಾಸ್ಟರ್ ಆಗಿದ್ದೀರಾ ಅಂದ ಮೇಲೆ ಹೇಗೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೋ ಅದೇ ರೀತಿ ನೀವೆಲ್ಲರೂ ಕೂಡ ಮಾಸ್ಟರ್ ಸರ್ವಶಕ್ತಿವಂತರು ಅಂದರೆ ಸರ್ವ ಶಕ್ತಿಯನ್ನು ಸಮಾವೇಶ ಮಾಡಿಕೊಳ್ಳುವಂತವರು ತಂದೆಯ ಸಮಾನ ಆಗುವಂಥವರು ತಂದೆ ಮತ್ತು ಮಕ್ಕಳ ಜೀವನದ ಆಧಾರದಲ್ಲಿ ಅಂತರ ಕಾಣಿಸಬಾರದು ತಂದೆಯ ಜೀವನಕ್ಕೆ ತಕ್ಕಂತೆ ಮಕ್ಕಳ ಜೀವನ ಇರಬೇಕು ಇಬ್ಬರ ಜೀವನದಲ್ಲಿ ಅಂತರ ಕಾಣಿಸಬಾರದು ಹೇಗೆ ಬ್ರಹ್ಮ ತಂದೆಯ ಜೀವನದಲ್ಲಿ ನೋಡಿದ್ದೀರಾ ಬ್ರಹ್ಮ ತಂದೆ ಮತ್ತು ಮಕ್ಕಳು ಸಮಾನವಾಗಿ ಕಾಣಿಸಬೇಕು ಸಾಕಾರದಲ್ಲಿ ಬ್ರಹ್ಮ ತಂದೆ ಕರ್ಮವನ್ನು ಮಾಡಿ ತೋರಿಸಲು ನಿಮಿತ್ತ ಆಗಿದ್ದಾರೆ ಅದೇ ರೀತಿ ತಂದೆಯ ಸಮಾನ ಸಮಾನ ಆಗಬೇಕು ಅಂದರೆ ಮಾಸ್ಟರ್ ಸರ್ವಶಕ್ತಿವಂತರು ಆಗಬೇಕು ಅಂದ ಮೇಲೆ ಸರ್ವಶಕ್ತಿಗಳು ಇದೆ ತಾನೆ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಆದರೆ ಪರ್ಸೆಂಟೇಜ್ ಇದೆ ಎಷ್ಟು ಶಕ್ತಿ ಇರಬೇಕು ಅಷ್ಟು ಶಕ್ತಿ ಇಲ್ಲ ಸಂಪನ್ನರಾಗಿಲ್ಲ ಸಂಪನ್ನ ಆಗಬೇಕು ತಾನೆ ಅಂದ ಮೇಲೆ ಶಕ್ತಿಯ ಪರ್ಸೆಂಟೇಜ್ ಅನ್ನು ವೃದ್ಧಿ ಮಾಡಿಕೊಳ್ಳಿ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಿ ಇದರಲ್ಲಿ ನಿಮಗೆ ನಂಬರ್ ಸಿಗುತ್ತದೆ ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಶಕ್ತಿ ಕಾರ್ಯದಲ್ಲಿ ಉಪಯೋಗಕ್ಕೆ ಬರದೇ ಇದ್ದರೆ ಅಂತವರನ್ನು ನೋಡಿ ಏನು ಹೇಳಲಾಗುತ್ತದೆ ಶಕ್ತಿ ಬರಬೇಕಿತ್ತು ಕಾರ್ಯ ಆಗಬೇಕಿತ್ತು ಆದರೆ ಆಗಲಿಲ್ಲ ಅಂದರೆ ನಾವು ಶಕ್ತಿಯನ್ನು ಸರಿಯಾಗಿ ಉಪಯೋಗ ಮಾಡುತ್ತಿಲ್ಲ ಎಂದು ಅರ್ಥ ಶಕ್ತಿ ಇದ್ದರೂ ಕೂಡ ಶಕ್ತಿಯನ್ನು ಕಾರ್ಯರೂಪದಲ್ಲಿ ತರಲು ಆಗುತ್ತಿಲ್ಲ ಏಕೆಂದರೆ ಸಮಯದಲ್ಲಿ ಕಾರ್ಯರೂಪಕ್ಕೆ ತರುವ ಕಲೆಯನ್ನು ಕಲಿತಿಲ್ಲ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಸಮಯಕ್ಕನುಸಾರವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದೇವೆ ತಾನೆ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿ ಸ್ಥಿತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ವಿಶ್ವಕ್ಕೆ ತೋರಿಸಬೇಕು ಆಗ ವಿಶ್ವ ಕೂಡ ಒಪ್ಪಿಕೊಳ್ಳುತ್ತದೆ ಹೌದು ಸರ್ವಶಕ್ತಿವಂತರು ಪ್ರತ್ಯಕ್ಷ ಆಗಿಬಿಟ್ಟರು ಇದೇ ಗುರಿ ಇದೆ ತಾನೆ ಎಲ್ಲರೂ ನೋಡುತ್ತಾರೆ ಸುವರ್ಣ ಮಹೋತ್ಸವದವರೆಗೂ ಬಂದು ತಲುಪಿದ್ದೀರಾ ಅಂದ ಮೇಲೆ ಯಾರು ನಂಬರನ್ನು ಪಡೆದುಕೊಳ್ಳುತ್ತೀರಾ ಎಂದು ಎಲ್ಲರೂ ನೋಡುತ್ತಾರೆ ಒಳ್ಳೆಯದು ವರದಾನ ವಿಶ್ವ ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮದ ರಕ್ಷಣೆಯ ಪ್ಲಾನ್ ಅನ್ನು ಮಾಡುವಂತಹ ಸತ್ಯ ದಯಾರೃದಯಗಳಾಗಿ ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮರು ಸ್ವಯಂ ತಮಗೆ ತಾವೇ ಅಕಲ್ಯಾಣವನ್ನು ಮಾಡಿಕೊಳ್ಳಲು ನಿಮಿತ್ತರಾಗಿದ್ದಾರೆ ಅಂತವರ ಬಗ್ಗೆ ದಯಾ ಅವರ ಕಲ್ಯಾಣಕ್ಕೋಸ್ಕರ ಯಾವುದಾದರೂ ಪ್ಲಾನ್ ಅನ್ನು ಮಾಡಿ ಯಾವುದೇ ಆತ್ಮದ ಪಾತ್ರವನ್ನು ನೋಡಿ ನೀವು ಸ್ವಯಂ ಏರುಪೇರಿನಲ್ಲಿ ಬರಬೇಡಿ ಆದರೆ ಅವರ ರಕ್ಷಣೆಯನ್ನು ಮಾಡುವ ಸಾಧನವನ್ನು ಯೋಚಿಸಿ ಈ ರೀತಿಯಲ್ಲ ಹೀಗೆ ನಡೆಯುತ್ತಿರುತ್ತದೆ ಇವರು ಈ ರೀತಿ ಮಾಡುತ್ತಿರುತ್ತಾರೆ ಎಂದು ಯೋಚಿಸಬೇಡಿ ಅವರು ಏನು ಆಲ್ರೆಡಿ ಬಿದ್ದಿದ್ದಾರೋ ಅವರನ್ನು ಇನ್ನೂ ಕೆಳಗೆ ಬೀಳುವಂತೆ ಮಾಡಬೇಡಿ ಎಲೆಗಳು ಅಂದ ಮೇಲೆ ಉದುರಲೇಬೇಕು ಎಂದು ಯೋಚಿಸಬೇಡಿ ಬಂದಿರುವ ವಿಘ್ನವನ್ನು ಸಮಾಪ್ತಿ ಮಾಡಿ ವಿಶ್ವ ಕಲ್ಯಾಣಕಾರಿಯಾಗಿ ವಿಘ್ನ ವಿನಾಶಕರು ಅನ್ನುವ ಬಿರುದು ಏನು ನಿಮಗೆ ಸಿಕ್ಕಿದೆ ಅದಕ್ಕೆ ತಕ್ಕಂತೆ ಸಂಕಲ್ಪ ವಾಣಿ ಮತ್ತು ಕರ್ಮದಲ್ಲಿ ದಯಾ ವಾತಾವರಣವನ್ನು ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಸಹಯೋಗಿ ಆಗಿ ಶ್ಲೋಗನ್ ಯಾರು ಬುದ್ಧಿಯ ಮೇಲೆ ಸಂಪೂರ್ಣ ಗಮನ ಅನ್ನುವ ಕಾವಲನ್ನು ನೀಡುತ್ತಾರೋ ಅವರೇ ಕರ್ಮಯೋಗಿ ಆಗಲು ಸಾಧ್ಯ ಸ್ವಯಂನ ಬುದ್ಧಿಯ ಮೇಲೆ ಅಟೆನ್ಷನ್ ಅನ್ನುವ ಕಾವಲನ್ನು ನೀಡುವಂತವರೇ ಕರ್ಮಯೋಗಿ ಆಗಲು ಸಾಧ್ಯ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ವಿಶೇಷ ಹೋಮ್ವರ್ಕ್ ಒಂದು ವೇಳೆ ಯಾವುದೇ ಪ್ರಕಾರದ ಪಾರದ ಅನುಭವ ಅಥವಾ ಹೊರೆಯ ಅನುಭವ ಇದೆ ಅಂದರೆ ಆತ್ಮಿಕ ಎಕ್ಸಸೈಸ್ ಅನ್ನು ಮಾಡಿ ಈಗೀಗ ಕರ್ಮಯೋಗಿ ಅಂದರೆ ಸಾಕಾರಿ ಸ್ವರೂಪಧಾರಿ ಆಗಿ ಸಾಕಾರಿ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಿ ಈಗೀಗ ಆಕಾರಿ ಸೂಕ್ಷ್ಮ ದೇವತೆ ಆಗಿ ಆಕಾರಿ ವತನವಾಸಿ ಅವ್ಯಕ್ತ ರೂಪದ ಅನುಭವ ಮಾಡಿ ಈಗೀಗ ನಿರಾಕಾರಿ ಆಗಿ ಮೂಲವತನವಾಸಿಯ ಸ್ಥಿತಿಯ ಅನುಭವ ಮಾಡಿ ಈ ಎಕ್ಸಸೈಸ್ ನಿಂದ ಹಗುರ ಆಗಿ ಬಿಡುತ್ತೀರಾ ಆಗ ಬಾರದ ಅನುಭವ ಸಮಾಪ್ತಿಯಾಗುತ್ತದೆ ಹೊರೆಯ ಅನುಭವ ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ